ಈ ಸಿನಿಮಾನ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಈ ಏನಂತೀರಾ ನಾನು ಯಾವಾಗಲೂ ಹಿಂಗೇ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಏನಂತೀರಾ ಹಾ ಏನು ಅನ್ಬೇಕು ಅಂತ ಇದ್ದೀರಾ ಏನಿಲ್ಲ ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲ ಫ್ರೆಂಡ್ಸ್ ಆಕ್ಚುಲಿ ಇಲ್ಲಿ ಏನು ಅಂತಂದ್ರೆ ಎಲ್ಲರೂ ಫ್ರೆಂಡ್ಸ್ ಆಗಿರೋದನ್ನ ಫಾರ್ಮಲ್ ಆಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ನನಗೆ ಯಾಕಂದ್ರೆ ವಿನಯ್ ಆಗಿರ್ಬೋದು ಸ್ಟೀಫನ್ ಆಗಿರ್ಬೋದು ಸುಜಿತ್ ಆಗಿರ್ಬೋದು ಅಂದ್ರೆ ಇಡೀ ತಂಡ ಇದೆಲ್ಲ ಎಲ್ಲರೂ ತುಂಬಾ ವರ್ಷದಿಂದ ಪರಿಚಯ ಇವಾಗೇನೋ ಒಂಥರ ಹೊಸದನ್ಸುತ್ತೆ ಬಂದ್ಬಿಟ್ಟು ಇಲ್ಲಿ ಫಾರ್ಮಲ್ ಆಗಿ ನಿಂತ್ಕೊಂಡು ಬೇರೆ ಥರ ಹೇಳೋದಕ್ಕೆ ಸೊ ಅದರಿಂದ ಫಸ್ಟ್ ಆಫ್ ಆಲ್ ವಿಜಯರಾಘವೇಂದ್ರ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಯಾಕಂದರೆ ಫಸ್ಟ್ ಕತೆ ಹೇಳಿದಾಗಿರ್ಬೋದು ಕೆಲವೊಂದು ಈ ಥರ ಲುಕ್ ಬೇಕು ಅಂತಂದಾಗ ಸರ್ಗೆ ಒಂದು ಆ್ಯಕ್ಚುಲಿ ಇದು ಮಾಡ್ಬೋದಾ ಅನ್ನೋದೊಂದು ಫೀಲ್ ಇತ್ತು ಆ್ಯಕ್ಚುಲಿ ಇವತ್ತು ಅಕ್ಕಾಗ ನಾನೊಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವತ್ತು ನನಗೆ ಇವತ್ತು ನೆನಪಿದೆ ಸರ್ದು ಕಾಸ್ಟ್ಯೂಮ್ ಮಾಡ್ತಾಯಿದ್ವಿ ನಾವು ಸರ್ ಆ್ಯಕ್ಚುಲಿ ಫಸ್ಟು ಏ ಬೇಡಮ್ಮ ನನಗಿದೆಲ್ಲ ಅಂತಂದರು ರಪ್ಪಂತ ಅಕ್ಕ ಬಂದ್ಬಿಟ್ಟು ರಾಘವ್ ಯು ಆರ್ ಲುಕಿಂಗ್ ಸ್ಟನ್ನಿಂಗ್ ಮ್ಯಾನ್ ಅಂತಂದರು ಸೀರಿಯಸ್ಲಿ ಅದೆಲ್ಲ ನನಗೆ ಒಂಥರ ಆ್ಯಕ್ಚುಲಿ ಅವ್ರು ಹೇಳಿದ್ದಕ್ಕೆ ಅಂದರೆ ಔಟ್ಫಿಟ್ ಆಗಿರ್ಬೋದು ಗಡ್ಡ ಬಿಡೋದಾಗಿರ್ಬೋದು ಎಲ್ಲದಕ್ಕೂ ಏನು ಮಾಡಬೇಕು ಅಂತಂದರು ಬಟ್ ಗೊತ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಯಾಕಂದರೆ ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾವು ಆಡಿಯೋ ಲಾಂಚ್ ಮಾಡಿದ್ವಿ ಸೊ ಈ 25th ನಾವು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಬಟ್ ಅನ್ಫಾರ್ಚುನೇಟ್ಲಿ ಪೋಸ್ಟ್ಪೋನ್ ಆಗಿದೆ ಬಟ್ ಓಕೆ ಸರ್ ಮಾಡೋಣ ಸರ್ ಸಾರಿ ಸಿನಿಮಾ ಬಗ್ಗೆ ಪ್ರಶ್ನೆಗಳಿವೆ ಮಾಧ್ಯಮದವರಿಂದ ಕದ್ದಚಿತ್ರ ಅಂದರೆ ಏನು ಎತ್ತ ಕದ್ದಚಿತ್ರ ಅಂದರೆ ಸಿ ಅದೇ ಇವಾಗ ನೀವು ಆಲ್ರೆಡಿ ಕ್ಯಾರೆಕ್ಟರ್ ಟೀಸರ್ ನೋಡಿದಾಗೆ ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ ಇದೊಂದು ಪ್ಲೇಜರಿಸಮ್ ಬಗ್ಗೆ ಮಾಡಿರೋಂಥ ಕತೆ ಸೊ ಇದರಲ್ಲಿ ವಿಜಯ್ ಸರ್ ಬಂದ್ಬಿಟ್ಟು ಒಂದು ರೈಟರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಇದರಿಂದ ಬರೀ ರೈಟಿಂಗ್ ಅಂತಲೇ ಇಲ್ಲದೆ ಒಂದಷ್ಟು ಕ್ರೈಮ್ ರಿಲೇಟೆಡ್ ನಾವು ಇಟ್ಕೊಂಡು ಸಾಲ್ವ್ ಮಾಡೋ ಅಂಥದ್ದನ್ನು ಪ್ಲ್ಯಾನ್ ಮಾಡಿದ್ದೀವಿ